ಹುಲಿ ಉಂಗುರದ್ದು ಪೆಂಡೆಂಟ್ ಇದೆ ಅನ್ನುವಂಥದ್ದು ಆ ಫೋಟೋಗಳು ವೈರಲ್ ಆಗ್ತಾ ಇದೆ. ಸೊ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಏನು ಬಂದಿದ್ದಾರೆ ಅವರು ಚೆಕ್ ಮಾಡಲಿ. ನಾನು ನಮ್ಮ ಪಿ ಗ್ರೂಪ್ ಬಂದಿದ್ರು. ಸೊ ನಿನ್ನೆ ಮನೇಲಿ ಒಂದು ಕಾರ್ಯಕ್ರಮ ಇತ್ತು. ಈಗ ಅವ್ರನ್ನ ಕಳಿಸ್ಬಂದು ಅವರು ಏನು ಕೇಳ್ತಾರೋ ಅದನ್ನು ತೋರಿಸ್ತೀನಂತೆ. ಅದು ಆ್ಯಕ್ಚುಲಿ ಪ್ಲಾಸ್ಟಿಕ್ದದು. ಮದುವೆ ಟೈಮ್ನಲ್ಲಿ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಂಥದ್ದು. ಸೊ ಅದಕ್ಕಿಂತ ಮುಂಚೆನೂ ಒಂದು ಅವನ ಹತ್ರ ಇತ್ತು. ಅದು ಕೂಡ ಮುಂಚೆ ಚಿಕ್ಕವರಿದ್ದಾಗ ಖಾನಾಪುರದಲ್ಲಿ ತಮಗೆಲ್ಲ ಗೊತ್ತಿದೆಯಲ್ಲ. ಸೊ ಅಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ದು ಮಾಡಿಸ್ಕೊಂಡಿದ್ದ ಅವನು. ಸೊ ಇಷ್ಟೇ, ಇದನ್ನು ಬಿಟ್ಟು ಬಂದಿದ್ದಾರೆ, ಎಲ್ಲ ಚೆಕ್ ಮಾಡ್ತಾರೆ. ಈಗ ಎಲ್ಲಿ ಒರಿಜಿನಲ್ ಎಲ್ಲಿ ಸಿಕ್ಕುತ್ತೆ ಹೇಳ್ರಿ, ಸಿಕ್ಕುತ್ತಾ ಈಗೆಲ್ಲಾದರೂ ಒರಿಜಿನಲ್? ಈಗ ಅಂದ್ರೆ ಸರ್ಕಾರದವರು 2 ತಿಂಗಳು ಗಡುವು ಕೊಡಬೇಕು, ಇವತ್ತು ಡಿಸೈಡ್ ಮಾಡ್ಕೊಳ್ಳಿ, ಯಾರ ಹತ್ರ ಒರಿಜಿನಲ್ ಇದೆ ವಾಪಸ್ ಕೊಡಿ ಸರ್ಕಾರಕ್ಕೆ. ನೋಡಿ, ಒರಿಜಿನಲ್ ಇದ್ದರೆ ಅದನ್ನು ಅವ್ರು ಚೆಕ್ ಮಾಡ್ತಾರೆ. ಒರಿಜಿನಲ್ ಈಗ ಸಿಗೋದೇ ಇಲ್ಲ. ಮೊದಲನೇದಾಗಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ, ಅದ್ರ ಸಂತತಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಈಗೇನು ಒಂದು ಅಭಿಯಾನ ಇದೆ, ನಡೀತಾ ಇದೆ. ಈ ಅಭಿಯಾನಕ್ಕೆ ಸಂಪೂರ್ಣವಾಗಿ, ಯಾಕಂದರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು ನಾವು, ನಾನಾಗಲಿ, ನನಗೂ ಒಂದೇ ಕಾನೂನು, ನಿಮಗೂ ಒಂದೇ ಕಾನೂನು, ಸಾಮಾನ್ಯ ಜನರಿಗೂ ಒಂದೇ ಕಾನೂನು. ಸೊ ನಮಗೆ ನಮ್ಮ ರಾಷ್ಟ್ರೀಯ ಪ್ರಾಣಿಯ ಸಂತತಿ ಉಳಿಬೇಕು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋಣ. ನಮ್ಮ ಜೊತೆ ಇನ್ನೊಂದು ಈಗ ವಿಷಯ ಪ್ರಸ್ತಾಪ ಆಗ್ತದೆ. ರಾಷ್ಟ್ರೀಯ ಪಕ್ಷಿ ನವಿಲು, ನವಿಲು ಗರಿಯನ್ನು ಸಾಕಷ್ಟು ಮಸೀದಿಗಳಲ್ಲಿ, ದೇವಸ್ಥಾನದಲ್ಲಿ ಬಳಕೆ ಮಾಡ್ತಾರೆ. ಅದನ್ನು ಕೂಡ ಬಂದ್ ಮಾಡಬೇಕು, ಅದನ್ನು ಕೂಡ ನಿಷೇಧ ಮಾಡಬೇಕು ಅನ್ನೋ ಮಾತು. ನೋಡಿ, ಮೊದಲನೇದಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ಸಸ್ಯಾಹಾರ. ಹುಲಿಯಂತರೂ ಬಹಳ ದೂರ ಉಳಿತು, ನವಿಲಂತರೂ ಬಹಳ ದೂರ ಉಳಿತು. ಇರುವೆಯನ್ನು ಕೂಡ ಕೊಲ್ಲೋದ್ರ ವಿರುದ್ಧ ನಾನಿದ್ದೀನಿ. ನಾನು ಪ್ಯೂರ್ ವೆಜಿಟೇರಿಯನ್, ತಮಗೆಲ್ಲರಿಗೂ ಗೊತ್ತಿದೆ. ಕೋಳಿಯಾಗಲಿ, ಆಕಳಾಗಲಿ, ಕುರಿಯಾಗಲಿ, ಯಾವುದೇ ಒಂದು ಪ್ರಾಣಿ ಹತ್ತಿರ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ಇದೆ. ರಾಜರ ಕಾಲದಲ್ಲೆಲ್ಲ ಇವೆಲ್ಲ ಬಳಕೆ ಆಗ್ತದೆ, ಅವೆಲ್ಲವೂ ಕೂಡ ಕೆಲವೊಂದಿಷ್ಟು ಮನೆಗಳಲ್ಲಿ ಈ ಹಿಂದಿನಿಂದ ಕೂಡ ಇದಾವೆ. ಈ ಜಿಂಕೆ ಕೊಂಬು ಅವೆಲ್ಲವೂ ಕೂಡ ಸರ್ಕಾರ ಒಂಚೂರು ಗಡುವು ಕೊಟ್ಟು ಅವೆಲ್ಲ ವಾಪಸ್ ತಗೊಳ್ಳುವಂಥದ್ದು. ಸರ್ಕಾರ ಆ ರೀತಿ ನಿರ್ಣಯ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಳ್ಳೇದು. ಈಗ ಜನಸಾಮಾನ್ಯರ ಒಂದು ಪ್ರಶ್ನೆ ಇದೆ, ಯಾಕಂದ್ರೆ ಸಂತೋಷ್ ಅವರನ್ನ ಬಂಧನ ಮಾಡಿದ್ರು ಬಿಗ್ ಬಾಸ್ ಹೋಗಿ. ಈಗ ಏನು ಸೆಲೆಬ್ರಿಟಿಗಳಿದೆ, ಅವ್ರ ಮನೆಗೆ ಹೋಗಿ ಅವರಿಗೆ ನೋಟಿಸ್ ಕೊಡುವಂಥದ್ದು, ಸೆಲೆಬ್ರಿಟಿಗೊಂದು ಕಾನೂನು, ಸಾಮಾನ್ಯ ಜನರಿಗೆ ಖಂಡಿತ ಇಲ್ಲ. ನಮ್ಮ ದೇಶದ ಸಂವಿಧಾನ ಆಗಲಿ, ನಮ್ಮ ನೆಲದ ಕಾನೂನಾಗಲಿ, ಎಲ್ಲರಿಗೂ ಸರಸಮಾನ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅದು ರಿಪೋರ್ಟರ್ಸ್ ಇರ್ಬೋದು, ಅದು ಜನಸಾಮಾನ್ಯರಿರ್ಬೋದು. ದರ್ಶನ್ ಮನೆಯಲ್ಲಿ ನನಗೆ ಅದ್ರ ಬಗ್ಗೆ ಗಮನಕ್ಕಿಲ್ಲ. ನಾನು ಕಳೆದ 3-4 ದಿನದಿಂದ ಮನೆಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾನು ಬಹಳ ಬ್ಯುಸಿ ಇದ್ದೆ. ಬಟ್ ಕಾನೂನು ಎಲ್ಲರಿಗೂ ಒಂದೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತದೆ, ಮೃಣಾಲ್ ಹೆಬ್ಬಾಳ್ಕರ್ ಅವರು ನೋಡಿದರೆ ನಕಲಿ ಹಾಕೊಳ್ಳುವಂಥದ್ದು ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅನ್ನುವಂಥ. ನೋಡಿ, ಅಸಲಿ ಸಿಗೋದನ್ನೇ ಇಲ್ಲ, ಅಸಲಿ ಸಿಗೋದನ್ನೇ ಇಲ್ಲ ಅಂದಾಗ ಈಗ ಪೆಂಡೆಂಟ್ ನಕಲಿನೋ ಅಸಲಿ ಅನ್ನೋದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಬಂದಿದ್ದಾರೆ, ಅವ್ರು ಕೂಲಂಕುಷವಾಗಿ ಅದನ್ನು ನೋಡಿ ಅವ್ರು ತಮಗೆ ಹೇಳ್ತಾರೆ.